ನಮಸ್ಕಾರ ಇವತ್ತು ನಾನು ನಿಮಗೆ ಹತ್ತಿಯಲ್ಲಿ ಬರುವ ಬಿಳಿ ನೊಣದ ಬಗ್ಗೆ ಹೇಳ ಬಯಸುತ್ತೇನೆ ಹೌದು ಇದನ್ನು ನೋಡಿ ಇದೇ ಬಿಳಿ ನೊಣ ಇದೇ ನಿಮ್ಮ ಹತ್ತಿ ಫಸಲನ್ನು ನಾಶ ಮಾಡುತ್ತದೆ ಸರಿ ಇದರ ಬಗ್ಗೆ ಸ್ವಲ್ಪ ಮಾತಾಡೋಣ ಒಂದು ಮಾತು ನಿಮಗೆ ಗೊತ್ತು ಇದು ಹಾರುವ ನೊಣ ಇದಕ್ಕಿಂತ ಹೆಚ್ಚು ನಷ್ಟದಾಯಕ ಈ ಹುಳದ ಮರಿಗಳು ಹೌದು ಇದನ್ನು ಗಮನವಿಟ್ಟು ನೋಡಿ ಇದೇ ಬಿಳಿ ನೊಣದ ಮರಿಗಳು ನಿಮ್ಮ ಹತ್ತಿ ಬೆಳೆಯ ಫಸಲನ್ನು ಹೆಚ್ಚು ನಾಶ ಮಾಡುತ್ತದೆ ನೀವು ಹಾರುವ ನೊಣವನ್ನು ನೋಡಿದ್ದೀರಿ ಆದರೆ ಆ ಮರಿಗಳ ಬಗ್ಗೆ ಯೋಚಿಸೇ ಇಲ್ಲ ನಾನು ಏಕೆ ಹೇಳುತ್ತಿದ್ದೇನೆ ಎಂದರೆ ಆ ಬಿಳಿ ನೊಣದ ಮರಿಗಳೇ ತುಂಬ ನಷ್ಟ ಮಾಡುತ್ತದೆ ಸರಿಯಾಗಿ ನೋಡಿ ಆ ಮರಿಗಳು ಹೇಗೆ ಬೆಳೆಯುತ್ತದೆ ಬೆಳೆಯಲು ಏನು ತಿನ್ನುತ್ತದೆ ಆ ಮರಿಗಳು ಬೆಳೆಯುವುದಕ್ಕೆ ಇದರ ತಾಯಿ ಹಾಲು ಕೊಡುವುದಿಲ್ಲ ತಿನ್ನಲು ತಿನಿಸೂ ಕೂಡ ಕೊಡುವುದಿಲ್ಲ ಆದರೂ ಆ ಮರಿಗಳು ಹೇಗೆ ಬೆಳೆಯುತ್ತವೆ ಗಮನವಿಟ್ಟು ನೋಡಿ ಆ ಮರಿಗಳು ನಿಮ್ಮ ಹತ್ತಿಯ ಎಲೆಯ ರಸವನ್ನು ಹೀರುತ್ತವೆ ನಿಮ್ಮ ಹತ್ತಿಯ ಎಲೆಯ ಪೌಷ್ಟಿಕತೆಯನ್ನು ತಿನ್ನುತ್ತವೆ ಇದರಿಂದ ನಿಮ್ಮ ಹತ್ತಿಯ ಬೆಳವಣಿಗೆಯನ್ನು ಕಡಿಮೆಗೊಳಿಸುತ್ತವೆ ಇದು ಮೊದಲನೆಯ ನಷ್ಟ ಈ ರೀತಿ ಮೊದಲನೆಯ ನಷ್ಟ ನಿಮ್ಮ ಹತ್ತಿಯ ಎಲೆಯಲ್ಲಿ ಕುಳಿತ ಬಿಳಿ ನೊಣದ ಮರಿಗಳು ಫಸಲನ್ನು ನಾಶ ಮಾಡುತ್ತವೆ ಎರಡನೆಯ ನಷ್ಟ ಇದು ಎರಡನೇ ಚಿತ್ರ ಒಂದು ಹಾರುವ ನೊಣ ಇನ್ನೊಂದು ಬಿಳಿ ನೊಣದ ಮರಿಗಳು ಎರಡನ್ನೂ ಗಮನವಿಟ್ಟು ನೋಡಿ ಇದರಲ್ಲಿ ಒಂದು ಬಿಳಿ ಬಣ್ಣದ ರಸವನ್ನು ಬಿಡುತ್ತದೆ ಇದನ್ನು ಹನಿ ಡಿಪ್ ಎನ್ನುತ್ತಾರೆ ಈ ಹನಿ ಡಿಪ್ ಹತ್ತಿಯಲ್ಲಿ ಬರುವ ಫಂಗಸೆ ಅದರ ತಿನಿಸು ಆ ಫಂಗಸಿ ಹತ್ತಿಯ ಎಲೆಯಲ್ಲಿ ಬರುತ್ತದೆ ಮತ್ತು ಹನಿ ಡಿಪ್ ತಿನ್ನುತ್ತದೆ ಮತ್ತು ಅಲ್ಲೇ ನಿಲ್ಲುತ್ತದೆ ಈ ಫಂಗಸ್ ಎಲೆಯಲ್ಲಿ ಏನು ಮಾಡುತ್ತದೆ ಈ ಫಂಗಸ್ ಹತ್ತಿಯಲ್ಲಿ ಒಂದು ಪದರವನ್ನು ಮಾಡುತ್ತದೆ ಇದರಿಂದ ಎಲೆಯಲ್ಲಿ ಪ್ರಕಾಶ ತೀಡನ ಮುಟ್ಟುತ್ತದೆ ಹತ್ತಿ ಗಿಡದ ಎಲೆಯಲ್ಲಿ ಸೂರ್ಯನ ತಾಪ ಸಿಗದಿದ್ದಲ್ಲಿ ಎಲೆ ಕಪ್ಪು ಅಥವಾ ಹಳದಿಯಾಗುತ್ತದೆ ಏಕೆಂದರೆ ಸೂರ್ಯನ ಕಿರಣ ಸರಿಯಾಗಿ ಸಿಗದಿದ್ದಲ್ಲಿ ಎಲೆ ಹಸಿರಾನಿ ಇರುವುದಿಲ್ಲ ಮತ್ತು ಬೆಳವಣಿಗೆ ಆಗುವುದಿಲ್ಲ ಎಲೆ ಹಳದಿ ಮತ್ತು ಕಪ್ಪು ಆಗುವುದರಿಂದ ಎಲೆ ಉದುರಿ ಹೋಗುತ್ತದೆ ಯಾಕೆಂದರೆ ಎಲೆ ಗಿಡದ ಮೂಲ ಗಿಡದಲ್ಲಿ ಎಲೆಯೇ ಇಲ್ಲವಾದರೆ ಗಿಡ ಬೆಳವಣಿಗೆಯಾಗುವುದಿಲ್ಲ ಮತ್ತು ಗಿಡದ ಬೆಳವಣಿಗೆ ನಿಲ್ಲುತ್ತದೆ ನೋಡಿದಿರಾ ಹೇಗೆ ಈ ಆರುವ ನೊಣ ಮತ್ತು ಮರಿಗಳು ಹನಿ ಡಿಪ್ ಬಿಟ್ಟು ಫಂಗಸನ್ನು ಬೆಳೆಯಲು ಹಾದಿ ಮಾಡುತ್ತದೆ ನಾನು ಹೇಳುತ್ತಿದ್ದೆ ಈ ಬಿಳಿ ನೊಣದ ಮರಿಗಳು ಜಾಸ್ತಿ ನಷ್ಟ ಉಂಟು ಮಾಡುತ್ತವೆ ಮತ್ತು ಹತ್ತಿ ಗಿಡಕ್ಕೆ ಜಾಸ್ತಿ ನಷ್ಟ ಮಾಡುತ್ತದೆ ಸರಿ ನಾನು ನಿಮಗೆ ಒಂದು ಮಾತು ಹೇಳುತ್ತೇನೆ ನಿಮಗೆ ಗೊತ್ತುಂಟೆ ಒಂದು ಹೆಣ್ಣು ನೊಣ ತೊಂಬತ್ತು ಮರಿಗಳಿಗೆ ಜನ್ಮ ನೀಡುತ್ತದೆ ಹಾಗಾದರೆ ನೂರು ಹಾರುವ ನೊಣ ಕಾಣುತ್ತಿದ್ದರೆ ಕನಿಷ್ಠ ಒಂಬತ್ತು ಸಾವಿರ ಮರಿಗಳು ನಿಮ್ಮ ಹತ್ತಿಯ ಎಲೆಯ ಹಿಂದೆ ಕುಳಿತು ಎಲೆಯ ರಸ ಹೀರುತ್ತದೆ ಅದು ನಿಮಗೆ ಕಾಣಿಸುವುದಿಲ್ಲ ಮತ್ತು ಈ ಒಂಬತ್ತು ಸಾವಿರ ಮರಿಗಳು ನಿಮ್ಮ ಗಿಡದ ಸಂಪೂರ್ಣ ಸಾಮರ್ಥ್ಯ ಹೀರುತ್ತವೆ ಮತ್ತು ಫಂಗಸಿಗೆ ತಿನಿಸು ಮಾಡುತ್ತದೆ ಮತ್ತು ಅದು ಕೂಡ ತಿನ್ನುತ್ತದೆ ಮತ್ತು ಮರಿಗಳು ಬೆಳೆಯುವುದಕ್ಕೆ ಹತ್ತಿಯ ಎಲೆಯ ಜಾಸ್ತಿ ಪೌಷ್ಟಿಕತೆ ತಿನ್ನುತ್ತದೆ ಇದರಿಂದ ಹತ್ತಿಯ ಗಿಡಕ್ಕೆ ಜಾಸ್ತಿ ನಷ್ಟ ಉಂಟಾಗುತ್ತದೆ ಇವೇ ಬಿಳಿ ನೊಣದ ಮರಿಗಳು ಅದೇ ಎಲೆಯ ಹಿಂದೆ ಕುಳಿತುಕೊಂಡಿರುತ್ತದೆ ಆದರೆ ನಿಮಗೆ ಅವು ಕಾಣಿಸಿಕೊಳ್ಳುವುದಿಲ್ಲ ಈಗ ನೀವೇ ಹೇಳಿ ಜಾಸ್ತಿ ನಷ್ಟ ಯಾರು ಉಂಟು ಮಾಡುತ್ತಿದ್ದಾರೆ ಕಾಣಿಸುವ ಬಿಳಿ ನೊಣವೋ ಅಥವಾ ಕಾಣಿಸಿಕೊಳ್ಳದ ಒಂಬತ್ತು ಸಾವಿರ ಬಿಳಿ ನೊಣದ ಮರಿಗಳು ಅವು ಎಲೆಯಿಂದೆ ಅಡಗಿ ಕುಳಿತಿವೆ ಈಗ ನಾವು ಯಾವಾಗಲೂ ಏನು ಮಾಡುತ್ತೇವೆ ನಾವು ಅಂಗಡಿಯಲ್ಲಿ ಸಿಗುವ ಪೂರಣ ಅಥವಾ ಹಳೆ ಔಷಧಿಯನ್ನು ತರುತ್ತೇವೆ ಮತ್ತು ಕಾಣಿಸಿಕೊಳ್ಳುವ ನೊಣಕ್ಕೆ ಈ ಔಷಧಿಯನ್ನು ಹಾಕಿ ಅದನ್ನು ದೂರ ಮಾಡುತ್ತೇವೆ ಈಗ ನೊಣವು ಕಾಣಿಸಿಕೊಳ್ಳುವುದಿಲ್ಲ ನೀವು ಇದನ್ನು ನೋಡಿ ಸಂತೋಷಪಡುತ್ತೀರಿ ಆದರೆ ನಾವು ಆ ಎಲೆಯ ಹಿಂದೆ ಅಡಗಿ ಕುಳಿತಿರುವ ನೊಣದ ಮರಿಯ ಬಗ್ಗೆ ಯಾವುದೇ ರೀತಿಯ ಗಮನ ಹರಿಸುವುದಿಲ್ಲ ಆದರೆ ಏನಾಗುತ್ತೆ ಎಂದರೆ ಏಳು ಎಂಟು ದಿನಗಳ ನಂತರ ಈ ಮರಿಗಳು ಮತ್ತೆ ದೊಡ್ಡದಾಗುತ್ತವೆ ಇದಕ್ಕೆ ನಾವು ಔಷಧಿಯನ್ನು ಸಿಂಪಡಿಸಿ ದೂರ ಮಾಡುತ್ತೇವೆ ಮತ್ತು ದೊಡ್ಡದಾಗುತ್ತೆ ಮತ್ತೆ ಔಷಧಿಯನ್ನು ಸಿಂಪಡಣೆ ಮಾಡುತ್ತೇವೆ ಈ ರೀತಿ ನಾವು ಮೂರರಿಂದ ನಾಲ್ಕು ಸರಿ ಸಿಂಪಡಣೆ ಮಾಡಿ ಕಾಣುವ ನೊಣವನ್ನು ದೂರ ಮಾಡುತ್ತೇವೆ ಆದರೆ ರಸ ಹೀರುವ ಭಯಾನಕ ನೊಣಕ್ಕೆ ಯಾವುದೇ ರೀತಿಯ ಯೋಚನೆ ಮಾಡುವುದಿಲ್ಲ ಇದರಿಂದ ನಿಮ್ಮ ಹತ್ತಿ ಆರೋಗ್ಯಕರ ಆಗುವುದಿಲ್ಲ ಈಗ ಈ ಸಮಸ್ಯೆಗೆ ಪರಿಹಾರ ಏನು ನಾನು ನಿಮಗೆ ಹೊಸ ಹೊಸ ಮಾರ್ಗವನ್ನು ಹೇಳ ಈ ಮಾರ್ಗವು ಜೀವನ್ನಿಂದ ಬಂದ ಹೊಸ ಔಷಧಿ ಅದರ ಹೆಸರು ಲೇನೋ ಹೌದು ಲೇನೋ ತುಂಬ ಸುಲಭದ ಹೆಸರು ಲೇನೋ ಏನೆಂದು ನೀವು ಕೇಳುವಿರಿ ಜಪಾನಿನ ಈ ಔಷಧಿ ಲೇನೋ ಮತ್ತು ಮಾರ್ಕೆಟ್ನಲ್ಲಿ ಸಿಗುವ ಬೇರೆ ಔಷಧಿಯ ಹೋಲಿಕೆ ಮಾಡಿದರೆ ಇದರಲ್ಲಿರುವ ವ್ಯತ್ಯಾಸ ಏನೆಂದು ನೀವು ಕೇಳುವಿರಿ ಮಾರ್ಕೆಟ್ನಲ್ಲಿ ಸಿಗುವ ಔಷಧಿ ಕೇವಲ ಹಾರುವ ಬಿಳಿ ನೊಣವನ್ನು ದೂರ ಮಾಡುತ್ತವೆ ಆದರೆ ಲೇನೋ ಬಿಳಿ ನೊಣವನ್ನು ಬುಡಸಹಿತ ದೂರ ಮಾಡುತ್ತದೆ ನೀವು ಹೇಳುವಿರಿ ಹೇಗೆ ಸರಿ ಒಂದೊಂದಾಗಿ ಇದರ ಬಗ್ಗೆ ಮಾತಾಡೋಣ ಹಾರುವ ನೊಣಕ್ಕೆ ಲೇನೋನ ಪುಸಕ ಮಾಡುತ್ತದೆ ಅದರಿಂದ ಅದು ಮಕ್ಕಳಿಗೆ ಜನ್ಮ ನೀಡುವುದಿಲ್ಲ ಲೇನೋ ಹಾರುವ ನೊಣದ ಮರಿಗಳ ಬೆಳವಣಿಗೆಯನ್ನು ನಿಲ್ಲಿಸಿ ಬಿಳಿ ನೊಣದ ಮರಿಗಳು ಎಳೆಯ ರಸ ಹೀರುವಿಕೆಯನ್ನು ನಿಲ್ಲಿಸುತ್ತವೆ ಮತ್ತು ಅದು ಹನಿಡಿ ಬಿಡುವುದನ್ನು ನಿಲ್ಲಿಸುತ್ತದೆ ಬಳಿಕ ನೊಣದ ಮೊಟ್ಟೆ ಮೇಲೂ ಕೂಡ ಲೇನೋ ಮದ್ದು ಕೆಲಸ ಮಾಡುತ್ತದೆ ಮತ್ತು ಮರಿಗಳು ಹೊರಬರುವುದನ್ನು ನಿಲ್ಲಿಸುತ್ತದೆ ಮತ್ತು ಮೊಟ್ಟೆಯನ್ನು ನಾಶ ಮಾಡುತ್ತದೆ ಹೇಗಿದೆ ಚಮತ್ಕಾರದ ಮಾತು ಬಿಳಿ ನೊಣ ಅಥವಾ ಅದರ ಮರಿಗಳು ಮತ್ತು ಅದರ ಮೊಟ್ಟೆ ಲೇನೋ ಔಷಧಿಯಿಂದ ನಾಶವಾಗುತ್ತವೆ ಲೇನೋನ ಇಂಥ ಗುಣವನ್ನು ಕೇಳಿ ರೈತರು ಕೂಡ ಇದರ ಪ್ರಯೋಗ ಮಾಡಲು ಇಷ್ಟಪಡುತ್ತಾರೆ ಆದರೆ ನಿಲ್ಲಿ ಲೇನೋ ಬಲಹೀನ ರೈತರಿಗಲ್ಲ ಇದು ಬುದ್ಧಿವಂತ ರೈತರಿಗೆ ನೀವು ಕೇಳುವಿರಿ ಏಕೆ ಏಕೆಂದರೆ ಲೇನೋ ಸಿಂಪಡಣೆ ಮಾಡಿದ ನಾಲ್ಕು ದಿಂದ ಐದು ದಿನಗಳ ನಂತರ ಹಾರುವ ನೊಣಗಳು ನೋಡಲು ಸಿಗುತ್ತವೆ ನೀವು ಯೋಚಿಸುವಿರಿ ಲೇನೋ ಕೆಲಸ ಮಾಡುವುದಿಲ್ಲ ಅಂತ ಮತ್ತೆ ಚಿಂತೆ ಮಾಡುವಿರಿ ಆದರೆ ಚಿಂತೆ ಮಾಡುವ ಯಾವುದೇ ಮಾತಿಲ್ಲ ಈ ಹಾರುವ ಬಿಳಿ ನೊಣವು ಈಗ ನಪುಂಸಕ ಮತ್ತು ಅದರ ಮೊಟ್ಟೆ ಮತ್ತು ಮರಿಗಳಿಗೆ ಜನ್ಮ ನೀಡುವುದನ್ನು ನಿಲ್ಲಿಸುತ್ತದೆ ನಿಮಗೆ ಲೇನೋ ಔಷಧಿಯ ಪರಿಣಾಮವನ್ನು ನೋಡಬೇಕಾದರೆ ಎಲೆಯನ್ನು ತಿರುಗಿಸಿ ನೋಡಿ ಎಲೆಯು ತುಂಬ ಹಸಿರಾಗಿ ಕಾಣಿಸಿಕೊಳ್ಳುತ್ತದೆ ಮತ್ತು ಬಿಳಿ ನೊಣದ ಮರಿಗಳು ಸತ್ತು ಹೋಗಿರುತ್ತವೆ ಈ ಪ್ರಕಾರ ಲೇನೋವು ಸಂಪೂರ್ಣ ಪ್ರತಿಫಲ ನೋಡಲು ನಿಮಗೆ ನಾಲ್ಕು ದಿನ ಕಾಯಬೇಕಾಗುತ್ತದೆ ಈ ಪ್ರಕಾರ ಲೇನೋನ ಸಂಪೂರ್ಣ ಪ್ರತಿಫಲ ನೋಡಲು ನಿಮಗೆ ನಾಲ್ಕು ದಿನ ಕಾಯಬೇಕಾಗುತ್ತದೆ ನಿಮಗೆ ತಿಳುವಳಿಕೆ ಇದ್ದರೆ ನೀವು ಲೇನೋ ಔಷಧಿಯ ಉಪಯೋಗ ಮಾಡುವಿರಿ ಏಕೆಂದರೆ ನಾಲ್ಕು ದಿನ ಕಾಯುವುದರಿಂದ ನಿಮಗೆ ಹದಿನೈದು ದಿನದಲ್ಲಿ ಹತ್ತಿ ಬೆಳೆಯಲ್ಲಿ ಬಿಳಿ ನೊಣ ಕಾಣಸಿಗುವುದಿಲ್ಲ ಮತ್ತು ನೋಡಿ ಹತ್ತಿ ಎಲೆಯ ಬಣ್ಣ ಏಕೆಂದರೆ ಫಂಗಸಿಗೆ ಹನಿ ಡಿಪ್ ಸಿಗುವುದಿಲ್ಲ ಮತ್ತು ಅದು ಅಲ್ಲಿ ಹರಡುವುದಿಲ್ಲ ಮತ್ತು ಹತ್ತಿಯ ಎಲೆಗೆ ಸರಿಯಾದ ರೀತಿಯ ಸೂರ್ಯನ ತಾಪ ಸಿಗುವುದರಿಂದ ಎಲೆಗಳು ಹಚ್ಚ ಹಸಿರಾಗುತ್ತವೆ ಇದರ ವ್ಯತ್ಯಾಸವನ್ನು ನೋಡಿ ಇಲ್ಲಿ ನೀವು ಲೇನೋ ಔಷಧಿ ಹಾಕಿದ್ದೀರಾ ಮತ್ತು ಇಲ್ಲಿ ನೀವು ಲೇನೋ ಔಷಧಿಯನ್ನು ಹಾಕಿಲ್ಲ ಲೇನೋ ತೋಟದಲ್ಲಿ ನೋಡುವುದಾದರೆ ಹೊಸ ಫಸಲು ಹಾಕಿದ ಥರ ಕಾಣುತ್ತದೆ ರೈತ ಬಂಧುಗಳೇ ಇವತ್ತೇ ಲೇನೋ ತಗೊಳ್ಳಿ ಮತ್ತು ಬಲಹೀನ ರೈತರೇ ನೀವು ಹಳೆಯ ಮದ್ದನ್ನೇ ಉಪಯೋಗಿಸಿ ನೀವು ಲೇನೋ ಸಿಂಪಡೆಯನ್ನು ಮಾಡಿ ಮತ್ತು ನಾಲ್ಕು ದಿನಗಳವರೆಗೆ ಕಾಯಿರಿ ಮತ್ತು ಹದಿನೈದು ದಿನಗಳ ಬಳಿಕ ನಿಮಗೆ ವ್ಯತ್ಯಾಸ ಕಾಣುವುದು ಬೇರೆ ಔಷಧಿಗಳು ನಿಮಗೆ ನಾಲ್ಕರಿಂದ ಐದು ಬಾರಿ ಸಿಂಪಡಣೆ ಮಾಡಬೇಕಾಗುತ್ತದೆ ಲೇನೋ ಔಷಧಿ ಎರಡು ಸಿಂಪಡಣೆ ಪೂರ್ತಿ ತಿಂಗಳಲ್ಲಿ ಬಿಳಿ ನೊಣಗಳ ತೊಂದರೆಯನ್ನು ಕಡಿಮೆ ಮಾಡುತ್ತವೆ ಲೇನೋ ಔಷಧಿಯು ಪ್ರತಿ ಎಕರೆಗೆ ಅರ್ಧ ಲೀಟರ್ ಮಾತ್ರ ಹೌದು ಪ್ರತಿ ಎಕರೆಗೆ ಕೇವಲ ಐನೂರು ಎಂ ಎಲ್ ಕೆಲವು ರೈತರು ಹಾರುವ ನೊಣವನ್ನು ನೋಡಿ ಸಂಕಟಪಡುತ್ತಾರೆ ಆದರೆ ನೀವು ಅದನ್ನು ಕೂಡ ದೂರ ಮಾಡಬೇಕಂತಿದ್ದರೆ ಲೇನು ಔಷಧಿಯ ಜೊತೆಗೆ ಯಾವುದಾದರೂ ಹಾರುವ ನೊಣದ ಜಾಫೀದಿಯನ್ನು ಬೆರೆಸಿ ಮಾರ್ಕೆಟ್ನಲ್ಲಿ ಹಾರುವ ನೊಣವನ್ನು ಹೊಡೆಯುವುದಕ್ಕೆ ಔಷಧಿಗಳು ಸಿಗುತ್ತವೆ ನೀವು ಈ ಔಷಧಿಯನ್ನು ಲೇನು ಮದ್ದಿನ ಜೊತೆಗೆ ಬೆರೆಸಿ ಸಿಂಪಡಣೆ ಮಾಡಿ ಇದರಿಂದ ಹಾರುವ ನೊಣವನ್ನು ಸಾಯಿಸಬಹುದು ಲೇನು ನೊಣದ ಮರಿಗಳನ್ನು ಮತ್ತು ಮೊಟ್ಟೆಗಳನ್ನು ನಿಯಂತ್ರಣ ಮಾಡುತ್ತದೆ ಈ ಪ್ರಕಾರ ನಿಮಗೆ ಕಡಿಮೆ ಸಿಂಪಡಣೆ ಮಾಡಬೇಕಾಗುತ್ತದೆ ಮತ್ತು ನಿಯಂತ್ರಣದ ಅವಧಿ ಜಾಸ್ತಿಯಾಗುತ್ತದೆ ಮತ್ತು ನಿಮ್ಮ ಫಸಲು ಸಂಪೂರ್ಣ ಅಚ್ಚ ಹಸಿರಾಗುತ್ತದೆ